ಒಂದೇ ಇರಲ್ಲಮ್ಮ. ನೋಡಿ ಸರ್, ಪ್ರತಿ ವರ್ಷ ಹೀಗೆ ಮಾಡ್ತಾರೆ. 10 ಗಂಟೆ ಮೀಟಿಂಗ್ ಬನ್ನಿ ಅಂತೀನಿ, ಯಾವಾಗ್ಲೂ ಹೀಗೆ ಲೇಟ್ ಮಾಡ್ತಾರೆ. ನೋಡಿ ಸರ್, ಇನ್ನೂ ಬಂದಿಲ್ಲ. ನಂಗೂ ಕಾದ್ ಕಾದ್ ಸಾಕಾಗೋಯ್ತು. ಮೇಡಮ್, ನಮ್ಮ ಸಂಸ್ಥೆಯಲ್ಲಿ ಡಿಸಿಪ್ಲಿನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹಾಯ್ ದಿವ್ಯಾ. ಹಾಯ್ ಸರ್, ನಮಸ್ತೆ. ಸಾರಿ ಲೇಟ್ ಆಯ್ತು ಬರೋದು. ಡಸಂಟ್ ಮ್ಯಾಟರ್, ಡಸಂಟ್ ಮ್ಯಾಟರ್. ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು. ಕೂತ್ಕೋಮ. ಸೊ ನಾವೀಗ ಯಾಕೆ ಈ ಮೀಟಿಂಗ್ ಅರೇಂಜ್ ಮಾಡಿದ್ದೀವಿ ಅಂತ ನಿಮಗೆಲ್ಲ ಗೊತ್ತಿರ್ಬೋದು ಅನಿಸುತ್ತೆ. ಈ ವರ್ಷ ನಮ್ಮ ಅಪಾರ್ಟ್ಮೆಂಟಲ್ಲಿ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಆ ವಿಷಯವಾಗಿ ನಾವೆಲ್ಲರೂ ಇಲ್ಲಿ ಗ್ಯಾದರ್ ಆಗಿದ್ದೀವಿ. ಸೊ ಏನೇನು ಮಾಡಬೇಕು ಅಂತ ಹೇಳಿಬಿಟ್ಟು ಈಗ ಡಿಸೈಡ್ ಮಾಡೋಣ. ಓಕೆ ಸರ್. ಆಯಿತಾ ಸರ್, ಡ್ಯಾನ್ಸ್ ಮಾಡಿಬಿಡೋಣ. ಸರ್, ಪ್ರತಿ ವರ್ಷ ಯಾವಾಗ್ಲೂ ಡ್ಯಾನ್ಸ್ ಇರುತ್ತೆ, ಈ ಸತಿ ಆಕ್ಟಿಂಗ್ ಡ್ರಾಮಾ ಆತರ ಏನಾದ್ರು ಮಾಡ್ಸೋಣ ಅಂತ. ಹಾಗಮ್ಮ, ಮಾಡಿದ್ರೆ ಏನಂತೇವೆ, ಚೇಂಜಸ್ ಎಲ್ಲರೂ ಒಳ್ಳೇದೇ ಅಲ್ವಾ? ಖಂಡಿತ ಮಾಡೋದು. ಸೋಮನು ತುಂಬಾ ಚೆನ್ನಾಗಿ ಡ್ರಾಮಾ ಮಾಡ್ತಾರೆ. ಸೋ ಅವ್ನಿಗೆ ಇನ್ಸರ್ಚ್ ಕೊಡ್ಬೋದಲ್ಲ? ಆಯ್ತು, ನೋ ಪ್ರಾಬ್ಲಮ್. ಓಕೆ, ನಮ್ಮ ಮಾಡೋಣ. ಹಾಗಾದ್ರೆ ಸರ್, ಸೋಹನ್ ಡ್ರಾಮಾ ಚೆನ್ನಾಗಿ ಮಾಡ್ತಾರಲ್ಲ, ಅವ್ರಿಗೆ ಇನ್ಚಾರ್ಜ್ ಕೊಟ್ಬಿಟ್ಟು ಮಕ್ಕಳಿಗೆ ಡ್ರಾಮಾ ಹೇಳ್ಕೊಟ್ಟು ಈ ವರ್ಷ ನಾವು ಡ್ರಾಮಾ ಮಾಡೋಣ ಅಂತ. ಓಕೆ, ಫ್ಯಾಂಟಾಸ್ಟಿಕ್. ಡ್ರಾಮಾನೇ ಮಾಡೋಣ ಬಿಡಿ. ಓಕೆ. ಕ್ರಿಕೆಟ್ ಆಡ ಕರ್ದಿರ್ಬೇಕು. ಎಲ್ಲ ಗೊತ್ತಿಲ್ಲ. ಏನ್ ಗೊತ್ತಾ, ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಫಂಕ್ಷನ್ ನಡೆಯುತ್ತಂತೆ. ಫಂಕ್ಷನ್ ತುಂಬಾ ಮಜಾ ಇರುತ್ತೆ. ನಾನು ಫಂಕ್ಷನ್ ಅಲ್ಲಿ ಡ್ಯಾನ್ಸ್ ಮಾಡ್ತೀನಿ, ನಾನು ಹಾಡ್ ಹೇಳ್ತೀನಿ. ಕರ್ದಿದ್ದಾರ ಇಲ್ಲಿ? ನಾನ್ ನಿಮ್ಮನ್ನೆಲ್ಲ ಯಾಕೆ ಇಲ್ಲಿ ಕರ್ದಿರೋದು ಅಂದ್ರೆ, ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಒಂದ್ ಫಂಕ್ಷನ್ ನಡೀತಿದೆ. ಆ ಫಂಕ್ಷನ್ ಗೆ ನಾವೆಲ್ಲ ಸೇರ್ಕೊಂಡು ಡ್ರಾಮಾ ಮಾಡ್ಬೇಕಂತೆ. ಆ ಡ್ರಾಮಕ್ಕೆ ನನ್ನನ್ನು ಇನ್ಚಾರ್ಜ್ ಮಾಡಿದ್ದಾರೆ ಎಲ್ಲರೂ ದೊಡ್ಡವ್ರು ಸೇರಿಕೊಂಡು. ಸೊ ನಾನು ನಿಮ್ಮನ್ನೆಲ್ಲರ ಡ್ರಾಮಕ್ಕೆ ಟ್ರೈನ್ ಮಾಡಬೇಕು. ಎಲ್ಲರೂ ರೆಡಿ ಇದ್ದೀರಾ? ಸರಿ, ಆಗಿದ್ರೆ ಎಲ್ಲರೂ ಇವತ್ತು ಸಂಜೆ ನಮ್ಮ ಪ್ರಾಕ್ಟೀಸ್ ರೂಮಿಗೆ ಬಂದ್ಬಿಡಿ, ಓಕೆನಾ? ನಿನಗಂತೂ ನಾನು ಹೇಳ್ಕೊಡಕ್ಕಾಗಲ್ಲ, ಕೂತ್ಕೊಳ್ಳಪ್ಪ.
ಸರಿ ಧನ್ಯಾ, ನೀನು ಹೇಳಮ್ಮ. ಓ ಗೊತ್ತಾಯ್ತು ಗೊತ್ತಾಯ್ತು, ಬೋರ್ಗೆರೆದು ಉಕ್ಕುತ್ತಿರೋ ಪ್ರವೇಶವನ್ನು ಪ್ರತಿರೋಧಿಸಬಲ್ಲೆ. ಅಯ್ಯೋ ಮೊದಲು ನಗ ತಿಳ್ಸಮ್ಮ ನೀನು. ಸರಿ ಸರಿ ಹೇಳ್ತೀನಿ. ಬೋರ್ಗೆರೆದು ಉಕ್ಕುತ್ತಿರುವ ಪ್ರವೇಶವನ್ನು ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ. ಅಯ್ಯೋ ನೀನಂತೂ ನಗದ್ ನಿಲ್ಸಲ್ಲ, ಕುತ್ಕೋ, ನಿನಗೆ ಹೇಳ್ಕೊಡೋಕ್ಕೂ ಆಗಲ್ಲ. ಹಾಂ ಜಯಶೀತಿ ನೀನು ಹೇಳಮ್ಮ, ಹೇಳ್ತೀಯ ಡೈಲಾಗು? ನೀನು ಅವಳ್ತಾರ ನಗ್ಬೇಡ, ಆಮೇಲೆ ನಮಗೆ ಕಷ್ಟ. ಸರಿ ಅಮ್ಮ, ನೀನು ಅವಳ್ತಾರ ನಗ್ಬೇಡ ಆಯ್ತಾ? ಸರಿ ಸ್ಟಾರ್ಟ್ ಮಾಡು. ಮುಕ್ಕುತ್ತಿರುವ ಪ್ರಭಾವವನ್ನು ಪ್ರತಿರೋಧಿಸಬಲ್ಲೆ. ಅಯ್ಯೋ ಯಾಕಮ್ಮ ಅಳ್ತಿದ್ಯಾ? ನೀ ತಾನೇ ಹೇಳಿದ ಅವಳ್ತರ ನಕ್ಕ ಹೇಳ್ಬೇಡ ಅಂತ. ಶಪ್ಪ ನಿಮಗೆಲ್ಲ ಹೇಗ್ ಹೇಳ್ಕೊಡ್ಬೇಕು ಅಂತಾನೆ ಗೊತ್ತಾಗಲ್ಲ, ಕುತ್ಕೋ. ಇವ್ರಿಗೆಲ್ಲ ಬರಲ್ಲ. ಹಬ್ಬ ಸದ್ಯ ಒಬ್ಬನಾದ್ರೂ ಇದಾರಲ್ಲ, ಸರಿ ಕೊಡ ಬಾರೋ ಇಲ್ಲಿ ಮಾಡ್ಬಾ. ನಿನ್ನ ಇಲ್ಲಾಗು ಹೀಗೆ ಹೇಳಿ ಎಂದೆ ನನ್ನ ಪಾದವನ್ನು ಹಿಡಿಯಬೇಕಾದರೆ ನೀನು ಆ ಜಾರಿಣಿಯ ಮಗನೇ ಇರಬೇಕು. ಮಾಡು. ಹೀಗೆ ಕೇಳಿ. ಅಯ್ಯೋ ಕೇಳಿ ಅಲ್ಲ ಕಣೋ, ಹೇಳಿ ಹೇಳಿ. ಅಯ್ಯೋ ಅದು ಕೇಳ ಕಣೋ, ಹೇ ಹೇಳಿ ಕೇಳಿ. ಆಗಲ್ಲ, ನಾನು ಎಲ್ರಿಗೂ ಡ್ಯಾನ್ಸ್ ಮಾಡಿಸ್ಬಿಡ್ತೀನಿ. ಏನಪ್ಪ ಮಾಡೋದು.